ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಗೈಸ್. ಸೊ ಇವತ್ತು ಸಾಕಷ್ಟು ಜನ ಪ್ರೋಟೀನ್ ಪೌಡರ್ನ ಇಂಟೇಕ್ ಮಾಡಿದ್ರೆ ಕಿಡ್ನಿನಲ್ಲಿ ಸ್ಟೋನ್ ಆಗುತ್ತೆ. ಸೊ ಜಿಮ್ಮಲ್ಲಿರುವಂಥ ಪ್ರೋಟೀನ್ ಆಗಿರಲಿ ಅಥವಾ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಪ್ರೋಟೀನ್ ಪೌಡರ್ ಆಗಿರಲಿ, ಇದನ್ನು ಸೇವನೆ ಮಾಡೋದ್ರಿಂದ ಕಿಡ್ನಿ ಸ್ಟೋನ್ ಆಗುತ್ತೆ, ಬ್ಲಾಡರ್ ಸ್ಟೋನ್ ಆಗುತ್ತೆ, ಹೀಗೆಲ್ಲ ಸಾಕಷ್ಟು ಜನದ ಮಿತ್ಸ್ ಹಾಗೇ ಎಲ್ಲ ಕಡೆ ಹರಿದಾಡ್ತಿದೆ. ಹಾಗಾದರೆ ಆ್ಯಕ್ಚುಲ್ ಆಗಿ ಇದರಲ್ಲಿ ಇರೋದಂಥದ್ದು ಏನು? ಇವತ್ತು ನನ್ನ ಜೊತೆ ಮೂರು ಪ್ರೋಟೀನ್ ಪೌಡರ್ಗಳು ಇದೆ. ಸೊ ಅನ್ಫಾರ್ಚುನೇಟ್ಲಿ ಅದ್ರ ಬಗ್ಗೆ ಸಾಕಷ್ಟು ಡೀಟೇಲ್ಗಳು ನನಗೆ ಗೊತ್ತಿದೆ, ನಿಮಗೂ ಗೊತ್ತಿರುತ್ತೆ. ಬಟ್ ಇನ್ನೊಂದ್ಸಲ ಹೇಳ್ಕೊಂಡು ಕೊಡ್ತೀನಿ. ಮತ್ತೆ ಇನ್ಯಾಕೆ ತಡ, ಲೆಟ್ಸ್ ಸ್ಟಾರ್ಟ್ ದ ಸೆಷನ್ ಗುರು. ಸೊ ಮೊದಲನೇದಾಗಿ ಪ್ರೋಟೀನ್ ಪೌಡರ್ ಅನ್ನೋದು ಈಗ ನಾವು ಸಪ್ಲಿಮೆಂಟ್ಸ್ ರೂಪದಲ್ಲಿ ತಗೊಳ್ತಾ ಇದ್ದೀವಿ. ಆಕ್ಚುಲಿ 639 ಮಾಂಸಖಂಡಗಳು ಇರುವಂತಹ ಮಾನವನ ದೇಹದಲ್ಲಿ ಪ್ರತಿ ದಿವಸ ಅವನ ಐಡಿಯಲ್ ವೆಯ್ಟ್, ಅವನ ಎತ್ತರಕ್ಕೆ ತೂಕ ಎಷ್ಟಿರಬೇಕು ಅಷ್ಟು ಗ್ರಾಮ್ನಷ್ಟು ಪ್ರೋಟೀನ್ ಕೊಡೋದು ಅಷ್ಟೇ ಇಂಪಾರ್ಟೆಂಟ್. ಪ್ರೋಟೀನ್ ಅನ್ನೋದು ಸ್ಪ್ರೌಟ್ಸ್ಗಳಲ್ಲಿ, ಸೋಯಾದಲ್ಲಿ ಮತ್ತು ಡೈರಿ ಪ್ರಾಡಕ್ಟ್ಸ್ಗಳಲ್ಲಿ ಮತ್ತು ಎಲ್ಲ ನಾನ್ ವೆಜಲ್ಲಿ ಕೂಡ ಪ್ರೋಟೀನ್ಸ್ ಕಂಟೆಂಟ್ಸ್ ಇರುತ್ತೆ. ನಾನು ಇಷ್ಟೊತ್ತು ಹೇಳಿದ್ರಲ್ಲಿ ವೆಜಲ್ಲಿ ಪ್ರೋಟೀನ್ಸ್ ಪೌಡರ್ನಲ್ಲಿ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರುತ್ತೆ. ಸೊ ನಾನ್ ವೆಜ್ಲಿ ಪ್ರೋಟೀನ್ಸ್ ಜೊತೆಗೆ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇರುತ್ತೆ. ಹಾಗಾಗಿ ಪ್ರೋಟೀನ್ ನಮಗೆ ಎಷ್ಟು ನ್ಯಾಚುರಲ್ ಸೋರ್ಸಸ್ ಸಿಗುತ್ತೋ ಅಷ್ಟೇ ಅನ್ವಾಂಟೆಡ್ ಥಿಂಗ್ಸ್ ಕೂಡ ಸಿಗುತ್ತೆ. ಅದರರ್ಥ ಫ್ಯಾಟ್ ಮತ್ತು ಎಕ್ಸ್ಟ್ರಾ ಕಾರ್ಬೋಹೈಡ್ರೇಟ್ಸ್ ಮತ್ತು ಕೊಲೆಸ್ಟ್ರಾಲ್ ಕೂಡ ಸಿಗುತ್ತೆ. ಹೀಗಾಗಿ ಸೊ ವರ್ಕೌಟ್ ಮಾಡುವಂಥವ್ರು, ವೆಯ್ಟ್ ಲೆಸ್ ಮಾಡುವಂಥವ್ರು ಪ್ರೋಟೀನ್ ಪೌಡರ್ನ ಸೇವನೆ ಮಾಡೋದಕ್ಕೆ ಅವರ ವೆಲ್ನೆಸ್ ಕೋಚ್ ಅಥವಾ ಜಿಮ್ ಕೋಚ್ ಹೀಗೆ ಹೇಳ್ತಾರೆ. ಆ್ಯಕ್ಚುಲಿ ಪ್ರೋಟೀನ್ ಪೌಡರ್ನ ತಗೊಳ್ಳೋದ್ರಿಂದ ಬಾಡಿನಲ್ಲಿ ಮಸಲ್ಸ್ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ, ಮಸಲ್ಸ್ ಡೆನ್ಸಿಟಿ ಇಂಪ್ರೂವ್ಮೆಂಟ್ ಮಾಡೋಕ್ಕೆ, ಮಸಲ್ಸ್ ಸೈಜ್ ಇನ್ಕ್ರೀಸ್ ಮಾಡೋದಕ್ಕೆ, ಮತ್ತು ಓವರಾಲ್ ಬಾಡಿದು ಮಾಸ್ ಲುಕ್ನ ಇನ್ಕ್ರೀಸ್ ಮಾಡೋಕ್ಕೆ ಪ್ರೋಟೀನ್ ತುಂಬ ತುಂಬ ಇಂಪಾರ್ಟೆಂಟ್. ಹಾಗಾದರೆ ಪ್ರೋಟೀನ್ ಪೌಡರ್ನಲ್ಲಿರುವಂಥದ್ದು ಬಹಳ ಮುಖ್ಯವಾಗಿ ವೇ ಮತ್ತು ಸೋಯಾ. ವೇ ಪ್ರೋಟೀನ್ ಅನ್ನೋದು ಕೇವಲ ಮಸಲ್ ಡೆವಲಪ್ಮೆಂಟ್, ಮಸಲ್ಸ್ ಗ್ರೋತ್ನಲ್ಲಿ ಮಾತ್ರ ಯೂಸ್ ಮಾಡ್ತಾರೆ. ಅದರ ಅರ್ಥ ಯೋಗದಲ್ಲಿ, ಜುಂಬಾದಲ್ಲಿ, ನೆಕ್ಸ್ಟ್ ವರ್ಕೌಟ್ ಸೆಷನ್ಸ್ನಲ್ಲಿ, ಅಂದರೆ ಮಸಲ್ಸ್ ಕ್ವಾಲಿಟಿನ ಇಂಪ್ರೂವ್ಮೆಂಟ್ ಮಾಡೋಕ್ಕೆ, ಮಸಲ್ಸ್ ಚೆಸ್ಟ್ ಮತ್ತು ಬೈಸಿಪ್ಸ್ ಟ್ರಾಪ್ಸ್ ಈ ಥರ ಎಲ್ಲ ಗ್ರೋತ್ ಮಾಡೋಕ್ಕೆ ಜಿಮ್ಮಲ್ಲಿ ಯೂಸ್ ಮಾಡ್ತಾರೆ. ಆ್ಯಂಡ್ ಸೋಯಾ ಪ್ರೋಟೀನ್ ಬಂದು ವೆಯ್ಟ್ ಲಾಸ್ ಮತ್ತು ಫ್ಯಾಟ್ ಲಾಸ್, ಮಸಲ್ ಗೇನ್, ಹಾರ್ಮೋನ್ಸ್ ಫಂಕ್ಷನ್ಸ್, ಸೊ ಈ ಥರ ಕೆಲಸ ಮಾಡೋದಕ್ಕೆ ಅದನ್ನು ಯೂಸ್ ಮಾಡ್ತಾರೆ. ಈ ಸೋಯಾ ಮತ್ತು ವೇ ಎರಡದ್ದು ಕಾಂಬಿನೇಷನಲ್ಲಿ ಇರೋವಂಥದ್ದು ಸೊ ಹರ್ಬಲ್ ಲೈಫ್ಸ್ದು ಪರ್ಸನಲೈಸ್ ಪ್ರೋಟೀನ್ ಪೌಡರ್. ಸೊ ಈ ಪರ್ಸನಲೈಸ್ ಪ್ರೋಟೀನ್ ಪೌಡರಲ್ಲಿ ಒಂದು ಸ್ಕೂಪ್ನಲ್ಲಿ 5 ಗ್ರಾಮ್ ಅಷ್ಟು ಪ್ರೋಟೀನ್ ಪೌಡರ್ ಇರುತ್ತೆ. 5 ಗ್ರಾಮ್ ಪ್ರೋಟೀನಲ್ಲಿ ಕೇವಲ 22-23 ಕ್ಯಾಲೋರಿ ಇರುತ್ತೆ ಅಷ್ಟೇ. ಆ್ಯಂಡ್ ಇದರಲ್ಲಿರುವಂಥದ್ದು PDCAA, ಅಂದರೆ ಪ್ರೋಟೀನ್ ಡೈಜೆಸ್ಟಬಲಿ ಅಮಿನೋ ಆ್ಯಸಿಡ್ ಸ್ಕೋರ್ನಲ್ಲಿ 1 ಪಡೆದಿರುವಂಥದ್ದು ಪರ್ಸನಲೈಸ್ ಪ್ರೋಟೀನ್ ಪೌಡರ್ ಹರ್ಬಲ್ ಲೈಫ್ ನ್ಯೂಟ್ರಿಷನ್. ಸೊ ಇದನ್ನು ಯೂಸ್ ಮಾಡೋದ್ರಿಂದ ಬಾಡಿನಲ್ಲಿ ಆರಾಮಾಗಿ ಡೈಜೆಷನ್ ಆಗಿ ನಿಧಾನಕ್ಕೆ ಇನ್ಸುಲಿನ್ ರೆಸಿಸ್ಟ್ ಮಾಡೋದಕ್ಕೋಸ್ಕರ ಸೊ ಇದನ್ನು ಅಷ್ಟು ಸುಲಭವಾಗಿ ಇದನ್ನ ಮಾರ್ಕ್ ಕೊಟ್ಟಿರೋದು. ಸೊ ಅದಕ್ಕೋಸ್ಕರ ಇದು ಸೇಫೆಸ್ಟು. ಮತ್ತು ಇದು FDA ಮತ್ತು FSSAI, ಅಂದರೆ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾಯಿಂದ ಅಂಗೀಕೃತವಾಗಿ ಬಂದಿರುವಂಥದ್ದು ಈ ಪರ್ಸನಲೈಸ್ ಪ್ರೋಟೀನ್ ಪೌಡರ್. ಸೊ ಇದನ್ನ ಯೂಸ್ ಮಾಡೋದ್ರಿಂದ ಮಸಲ್ಸ್ ಗೇನ್ಗೂ ಹೆಲ್ಪ್ ಆಗುತ್ತೆ, ಫ್ಯಾಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ಹೆಲ್ತಿ ಬ್ರೇಕ್ಫಾಸ್ಟ್ ರಿಪ್ಲೇಸ್ಮೆಂಟ್ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಇದು ನಾನು 3.5 ವರ್ಷದಿಂದಲೂ ಕೂಡ ನನ್ನ ಫಾರ್ಮುಲಾ ಶೇಕ್ನಲ್ಲಿ ನಾನಿದ್ದ ಎವ್ರಿಡೇ ಮಾರ್ನಿಂಗ್ 2 ಸ್ಕೂಪ್, ಈವ್ನಿಂಗ್ 2 ಸ್ಕೂಪ್, ಕೆಲವು ಸಲ ಮಧ್ಯಾಹ್ನ ಫುಡ್ಡಲ್ಲಿ ಕೂಡ ಮೊಸರಲ್ಲಿ ಅಥವಾ ಹಾಗೆ ಕೆಲವು ಸಲ ನೀರಲ್ಲಿ ಅಥವಾ ಡೈನೋ ಶೇಕ್ನಲ್ಲಿ ನಾನು ಇದನ್ನ ಕನ್ಸ್ಯೂಮ್ ಮಾಡ್ತೀನಿ. ರೈಟ್, ಇನ್ನು ನಮ್ಮ ಜೊತೆ ಇರುವಂಥದ್ದು ಇದು ಮಾಸ್ ಗೇನರ್. ಸೊ ಇದು ಬಂದು ವೆಯ್ಟ್ನ ಮಾತ್ರ ಪುಟನಾಗಿ, ಇದ್ರ ಜೊತೆಗೆ ಮಸಲ್ಸ್ ಕ್ವಾಲಿಟಿನ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಮಾಸ್ ಗೇನರ್ನ ವೆಯ್ಟ್ ಗೇನ್ ಪರ್ಪಸ್ನಲ್ಲಿ ಮತ್ತು ಜಿಮ್ಮಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಸೊ ಇದರಲ್ಲಿ ಕ್ಯಾಲೋರಿ ವೇಸ್ಟ್ ತುಂಬಾ ಇರುತ್ತೆ, ಮತ್ತು ಪ್ರೋಟೀನ್ ಕೂಡ 24-25 ಗ್ರಾಮ್ಸ್ ಅಷ್ಟು ಒಂದು ಸ್ಕೂಪ್ನಲ್ಲಿ ಇರುತ್ತೆ. ಮತ್ತು ಸ್ಕೂಪ್ ತುಂಬ ಚಿಕ್ಕದಾಗಿರೋ, ತುಂಬ ದೊಡ್ಡದಾಗಿರುತ್ತೆ. ಸ್ಕೂಪ್ಸ್ ಅನ್ನೋದಕ್ಕಿಂತ ಒಂದು ಬಟ್ಲು ಅಂತ ಹೇಳ್ಬೋದು, ಅಷ್ಟು ದೊಡ್ಡ ಸೈಜ್ನಲ್ಲಿ ಇರುತ್ತೆ. ಬೇಕಾದ್ರೆ ಒಂದ್ಸಲ ತೋರಿಸ್ಬಿಡಿ. ಪ್ರೋಟೀನ್ ಪೌಡರ್ ನೀವು ಆಲ್ರೆಡಿ ನಾನು ಇನ್ನೊಂದು ಇಷ್ಟು ಕಂಟೈನರ್ ಇರುತ್ತೆ, ಹೆಚ್ಚು ಕಮ್ಮಿ ಇದು ಇಲ್ಲೇ ಕೊಟ್ಟಿದ್ದಾರೆ. ಇದು ಆ್ಯಕ್ಚುಲಿ 200 ಗ್ರಾಮ್ಸ್ ಅಷ್ಟು, ಹೆಚ್ಚು ಕಮ್ಮಿ 200 ಗ್ರಾಮ್ಸ್ ಅಷ್ಟು. ಎಸ್ ಹೌದು, 334 ಗ್ರಾಮ್ಸ್ ಅಷ್ಟು, ಸಾರಿ 334 ಗ್ರಾಮ್ಸ್ ಅಷ್ಟು ಪರ್ ಸರ್ವಿಂಗ್ ಇರುತ್ತೆ. ಸೊ ಇದರಲ್ಲಿ 1238 ಕ್ಯಾಲೋರೀಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಇದರಲ್ಲಿ 50 ಗ್ರಾಮ್ಸ್ ಅಷ್ಟು ಪ್ರೋಟೀನ್ಸ್ ಇರುತ್ತೆ. ಸೊ ಇದರಲ್ಲಿ ಬೆಳಗ್ಗೆ ಅರ್ಧ, ಈವ್ನಿಂಗ್ ಅರ್ಧ, 25 ಗ್ರಾಮ್ಸ್ 20 ಗ್ರಾಮ್ಸ್ ಹಂಗೆ ಸ್ಪ್ಲಿಟ್ ಮಾಡಿ ತೊಗೊಳ್ಳೋದ್ರಿಂದ ಸೊ ವೆಯ್ಟು ಕೂಡ ಜಾಸ್ತಿ ಆಗುತ್ತೆ, ಆ್ಯಂಡ್ ಮಸಲ್ಸ್ ಕ್ವಾಲಿಟಿನೂ ಕೂಡ ಜಾಸ್ತಿ ಆಗುತ್ತೆ, ಆ್ಯಂಡ್ ನಮ್ಮ ಓವರಾಲ್ ಮಾಸ್ ಲುಕ್ ಕೂಡ ಜಾಸ್ತಿ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದಿಷ್ಟು ಹರ್ಬಲ್ ಲೈಫ್ ನ್ಯೂಟ್ರಿಷನ್, ಪರ್ಸನಲೈಸ್ ಪ್ರೋಟೀನ್ ಪೌಡರ್ ಮತ್ತು ಮಾಸ್ ಗೇನರ್. ಇನ್ನು ಸಾಕಷ್ಟು ಜನ ಯೂಸ್ ಮಾಡುವಂತಹ ವೆಯ್ ಪ್ರೋಟೀನ್, ಜಿಮ್ಮಲ್ಲಿ ಮಸಲ್ಸ್ ಕ್ವಾಲಿಟಿನ ಇಂಪ್ರೂವ್ಮೆಂಟ್ ಮಾಡೋದಕ್ಕೋಸ್ಕರ ಇರುವಂತಹ ವೆಯ್ ಪ್ರೋಟೀನ್. ಸೊ ಇದ್ರ ಹೆಸರು ಹೇಳಲ್ಲ, ಯಾಕಂದರೆ
ನಂದು ಪ್ರಮೋಷನ್ ವಿಡಿಯೋ ಅಲ್ಲ, ಅದಕ್ಕೆ ನಾನು ಯಾವ್ದು ಹೆಸರನ್ನು ಹೇಳಲ್ಲ. ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಹಾಕಿ ಹೇಳ್ತೀನಿ ಅಂತ ಹೇಳಿದ್ರೆ ನಾನು ತುಂಬಾ ವರ್ಷದಿಂದ ಯೂಸ್ ಮಾಡ್ತೀನಿ ಮತ್ತೆ ವೆಲ್ನೆಸ್ ಕೋಚ್ ಆಗಿರೋದ್ರಿಂದ ಅದ್ರ ಬಗ್ಗೆ ನನಗೆ ನಾಲೆಜ್ ತುಂಬಾನೇ ಇದೆ, ಅದಕ್ಕೋಸ್ಕರ ಹೇಳಿದೆ. ಸೊ ಇವೆರಡು ಪ್ರಾಡಕ್ಟ್ಸ್ ಬಗ್ಗೆ ನನಗೆ ಆಸ್ ಎ ಕನ್ಸ್ಯೂಮರ್ ಆಗಿ ನಾಲೆಜ್ ಇದೆ, ವಿನಃ ಸೈಂಟಿಫಿಕ್ ಆಗಿರಲಿ ಅಥವಾ ವೆಲ್ನೆಸ್ ರಿಲೇಟೆಡ್ ಹಂಗೆ ಯಾವುದು ನಾಲೆಜ್ ಇಲ್ಲ. ಸೊ ಅದಕ್ಕೋಸ್ಕರ ಅದ್ರ ಹೆಸರು ಕೂಡ ನಾನು ಹೇಳ್ತಾ ಇಲ್ಲ. ಆ್ಯಂಡ್ ನಂತರ ಇರುವಂಥದ್ದು 2 kg. ಸೊ ಇದರಲ್ಲಿ ಒಂದು ಸ್ಕೂಪ್ನಲ್ಲಿ 25-27 grams ಅಷ್ಟು ಪ್ರೋಟೀನ್ ಇರುತ್ತೆ. ಸೊ ಕೆಲವೊಂದರಲ್ಲಿ 28 ಇರುತ್ತೆ, ಕೆಲವರು 30 ಇರುತ್ತೆ. ಆವರೇಜ್ ಆಗಿ 24-25 grams ಅಷ್ಟು ಪ್ರೋಟೀನ್ ಕಂಟೆಂಟ್ಸ್ ಇರುತ್ತೆ. 142 ಕ್ಯಾಲೋರಿ ಎಷ್ಟು, ಸೊ ಎನರ್ಜಿಸ್ ಇರುತ್ತೆ. ಸೊ ಪ್ರೋಟೀನ್ ಆಲ್ರೆಡಿ ಇದೆ, ಇದ್ರ ಜೊತೆಗೆ ಒಂದಷ್ಟು ಕಾರ್ಬ್ಸ್ ಒಂದಷ್ಟು ಶುಗರ್ಸ್ ಕೂಡ ಇರುತ್ತೆ. ಸೊ ದ ಪ್ಯೂರ್ ವೇ ಪ್ರೋಟೀನ್, ವೇ ಪ್ರೋಟೀನ್ ಅಂತ ಹೇಳಿದ್ರೆ, ಸೊ ಮೊಸರಿಗೆ ಹುಳಿ ಅಂತಿದ್ರೆ ಕಾಯಿ ಸೇರಿಸಿ ಇದು ಮಾಡ್ತೀರಲ್ವಾ, ಮೊಸರಿಗೆ ಹುಳಿ ಅಂತಿದ್ರೆ ಒಂದು ಕಡೆ ಪನ್ನೀರ್ ಆಗುತ್ತೆ, ಸೊ ಇನ್ನೊಂದು ಕಡೆ ನೀರು ಬರುತ್ತಲ್ವಾ, ಅದೇ ಪ್ರೋಟೀನ್. ಅದನ್ನ ಐಸೋಲೇಟ್ ಮಾಡಿ ಅದಕ್ಕೊಂದಷ್ಟು ಪ್ರೋಸೆಸ್ ಎಲ್ಲ ಮಾಡಿ ಅದರಿಂದ ಬರುವಂಥ ಪ್ರೋಟೀನ್ ಪೌಡರ್ನ ಸಪ್ರೇಟ್ ಆಗಿ ಮಾಡ್ತಾರೆ, ಅದೇ ವೇ ಪ್ರೋಟೀನ್. ಸೊ ಇದನ್ನು ಯೂಸ್ ಮಾಡೋದ್ರಿಂದ ಇದು ವೆಯ್ಟ್ ಲಾಸ್ಗೆ ಏನು ಅಂತ ಪ್ರಾಬ್ಲಮ್ ಏನಾಗೋದಿಲ್ಲ, ಮತ್ತು ಇದು ಫ್ಯಾಟ್ ಲಾಸ್ಗೆ ಇರೋದಕ್ಕಿಂತ ಮಸಲ್ಸ್ ಗೈನ್ ಆಗೋದಕ್ಕೆ. ಸೊ ನಾವು ವರ್ಕೌಟ್ ಮಾಡ್ತಿರ್ಬಲ್ಲ, ಸೊ ವರ್ಕೌಟ್ ಮಾಡಿದಾಗ ನಮ್ಮ ಮಸಲ್ಸ್ ಎಲ್ಲ ಟೇರ್ ಆಗುತ್ತೆ, ಅಂದರೆ ಟೈಮ್ ದರ ರಿವರ್ಸ್ ಆದರೆ ಹೆಂಗಾಗುತ್ತೋ, ಸೊ ಹಂಗೆಲ್ಲ ಬೆಳೆಸ್ಕೊಳ್ಳುತ್ತೆ. ಆ ಬೆಳೆಸ್ಕೊಂಡಾಗ ರಿಪೇರಿ ಆದಾಗ ಕನ್ಸ್ಟ್ರಕ್ಟ್ ಆದಾಗ ಸೊ ಟಾರ್ ಹಾಕ್ಬೇಕಲ್ಲ, ಆ ಟಾರೇ ಈ ಪ್ರೋಟೀನ್. ಈ ಪ್ರೋಟೀನ್ನ ವೆಯ್ಟ್ ಲಿಫ್ಟಿಂಗ್ ಮಾಡಿದ ತಕ್ಷಣ, ಅಂದರೆ ವರ್ಕೌಟ್ ಮಾಡಿದ ತಕ್ಷಣ, ನಮ್ಮ ಏನು ರೆಗ್ಯುಲರ್ ಸೆಷನ್ಸ್ ಇರುತ್ತದೆಲ್ಲ ಮಾಡಿದ ತಕ್ಷಣ ವಿತಿನ್ 15 minutes ಅಥವಾ ಬಿಫೋರ್ ವರ್ಕೌಟ್, ಪ್ರೀ ವರ್ಕೌಟ್ ಆರ್ ಪೋಸ್ಟ್ ವರ್ಕೌಟ್ ಆರ್ ಎವ್ರಿ ಡೇ ಟ್ವೈಸ್ ಆರ್ ಒನ್ಸ್ ಯೂಸ್ ಮಾಡ್ಬೋದು, ರೆಕಮೆಂಡಬಲ್ ಬಂದು. ಸೊ ಇದನ್ನ ವರ್ಕೌಟ್ ಮಾಡೋರು ಅಂತಲ್ಲ, ಯಾರು ಬೇಕಾದ್ರೂ ಯೂಸ್ ಮಾಡಬಹುದು. ಬಟ್ ಇದನ್ನ ಮಸಲ್ಸ್ ಕೂಡ ಇಂಪ್ರೂವ್ಮೆಂಟ್ ಮಾಡೋತ್ರನೇ ಯೂಸ್ ಮಾಡೋದು. ಸೊ ಇದರ ಇಷ್ಟಲ್ಲಿ ನನ್ನ ರೆಕಮೆಂಡೇಷನ್ ಬಂದು, ನಾನು ಇದನ್ನೇ ತಗೊಳ್ಳಿ ಅದನ್ನೇ ತಗೊಳ್ಳಿ ನಾನು ಹೇಳ್ತಾ ಇಲ್ಲ. ಸೊ ನೀವೇನಾದರೂ ವೆಯ್ಟ್ ಲಿಫ್ಟಿಂಗ್ ಮಾಡ್ತಿದ್ದೆ ಅಂದ್ರೆಲ್ಲ ಆಲ್ರೆಡಿ ಪರ್ಫೆಕ್ಟಾಗಿ ವೆಯ್ಟ್ ಇದೆ, ನಾನೇನು ವೆಯ್ಟ್ ಲಾಸ್ ಮಾಡುವಾಗಿಲ್ಲ, ಫ್ಯಾಟ್ ಲಾಸ್ ಮಾಡುವಾಗಿಲ್ಲ, ಓನ್ಲಿ ಫಾರ್ ಮಸಲ್ಸ್ ಕೂಡ ಇಂಪ್ರೂವ್ಮೆಂಟ್ ಮಾಡಬೇಕು, ಒಂಚೂರು ಬೆಟರ್ ಹೆಲ್ತ್ಗೋಸ್ಕರ ಬೇಕು, ಒಂಚೂರು ಮಸಲ್ಸ್ ಕೂಡ ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ನೀವು ಪ್ಯೂರ್ ವೆಯ್ ಪ್ರೋಟೀನ್ ಕನ್ಸ್ಯೂಮ್ ಮಾಡ್ಬೋದು. ಎನಿ ವೆಯ್ ಪ್ರೋಟೀನ್, FSSAI ಮತ್ತು FDA ಅಪ್ರೂವ್ಡ್ ಆಗಿರುವಂಥ ಎನಿ ವೆಯ್ ಪ್ರೋಟೀನ್, ಯಾವುದೇ ಕಂಪ್ನಿ ವೆಯ್ ಪ್ರೋಟೀನ್ ಕೂಡ ಯೂಸ್ ಮಾಡ್ಬೋದು. ಸೊ ನಾನು ತುಂಬ ಅಂಡರ್ ವೆಯ್ಟಲ್ಲಿ ಇದ್ದೀನಿ, ಸೊ ನಾನು ವರ್ಕೌಟ್ ಮಾಡ್ತಿದ್ದೀನಿ, ನನಗೆ ಇನ್ನೂ ಕೂಡ ಗೈನ್ ಆಗಬೇಕು, ಮಾಸ್ ಗೈನ್ ಆಗಬೇಕಂದ್ರೆ ಮಾಸ್ ಗೈನ್ ಕೂಡ ಯೂಸ್ ಮಾಡ್ಬೋದು, ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ ಕೂಡ ಯೂಸ್ ಮಾಡ್ಬೋದು ವಿತ್ ಕೋಚ್ ಗೈಡ್ಲೈನ್ಸ್ ಮುಖಾಂತರ. ನೋಟ್ ದ ಪಾಯಿಂಟ್. ಆ್ಯಂಡ್ ನೆಕ್ಸ್ಟ್ ನೀವು ಫ್ಯಾಟ್ ಲಾಸು ಮಾಡಬೇಕು, ಮಸಲ್ ಗೇನು ಮಾಡಬೇಕು, ಆ್ಯಂಡ್ ಓವರ್ ಓವರ್ ಒಂದೊಳ್ಳೆ ಬಾಡಿ ಫಿಟ್ನೆಸ್ ಶೇಪ್ ಇಟ್ಕೋಬೇಕು, ಇದ್ರ ಜೊತೆಗೆ ಹಾರ್ಮೋನ್ಸ್ಗಳು ಎಲ್ಲ ಕೂಡ ಸೂಪರಾಗಿ ಫಂಕ್ಷನ್ ಮಾಡಬೇಕು ಅಂತಿದ್ರೆ ಬೆಟರ್ ಹರ್ಬಲ್ ಲೈಫ್ ನ್ಯೂಟ್ರಿಷನ್ದು ಪರ್ಸನಲೈಸ್ ಪ್ರೋಟೀನ್ ಪೌಡರ್ ಇನ್ಕ್ಲೂಡಿಂಗ್ ಫಾರ್ಮುಲಾ. ಫಾರ್ಮುಲಾ ಅಂದರೆ ಇಟ್ಸ್ ಅ ಬೇಸಿಕ್ ನ್ಯೂಟ್ರಿಯೆಂಟ್ಸ್, 18-19 ವಿಟಮಿನ್ಸ್ ಮತ್ತು ಮಿನರಲ್ಸ್ ಇರುತ್ತೆ. ಸೊ ಇದನ್ನು ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡಿ. ಸೊ ಇದನ್ನು ಯಾವುದನ್ನೇ ಯೂಸ್ ಮಾಡಬೇಕಂದ್ರೂ ವಿಚ್ ಕೋಚ್ ಗೈಡ್ಲೈನ್ಸ್ ಇಸ್ ಮ್ಯಾಂಡಿಗೇಟ್ರಿ. ಇಲ್ಲಿವರೆಗೂ ನೋಡಿರೋದ್ರಲ್ಲಿ ಪ್ರೋಟೀನ್ ಬಗ್ಗೆ ಹೇಳಿದ್ದಾಯಿತು. ಈಗ ಈ ಪ್ರೋಟೀನ ತಗೊಳ್ಳೋದ್ರಿಂದ ಸೊ ಕಿಡ್ನಿಲಿ ಸ್ಟೋನ್ ಆಗುತ್ತೆ ಅಂತೇಳಿ ಸಾಕಷ್ಟು ಜನ ಇದನ್ನ ಅವಾಯ್ಡ್ ಮಾಡ್ತಾರೆ, ಯಾವ ಕಾರಣಕ್ಕೂ ಮಾಡೋ ಅವಶ್ಯಕತೆಯೇ ಇಲ್ಲ. ಈಗಾಗಲೇ ಹೇಳಿದೆ ಐಡಿಯಲ್ಗೆ ತಕ್ಕಷ್ಟು ವೆಯ್ ಪ್ರೋಟೀನ್ ಕನ್ಸ್ಯೂಮ್ ಮಾಡೋದ್ರಿಂದ ನಮ್ಗೆ ಯಾವುದೇ ಪ್ರಾಬ್ಲಮ್ಸ್ ಇರಲ್ಲ. ಬಟ್ ಇದ್ರ ಜೊತೆಗೆ ಆ ಪ್ರೋಟೀನ್ ಬಾಡಿದಲ್ಲಿ ಕೆಲಸ ಮಾಡಿ ವೇಸ್ಟ್ ಇದರ ಬಾಡಿದ ಈಚೆ ಹೋಗ್ಬೇಕಂತ ಹೇಳಿದ್ರೆ ವಾಟರ್ ತುಂಬ ಇಂಪಾರ್ಟೆಂಟ್ಸ್. ಸೊ ಬಾಡಿಗೆ ವಾಟರ್ ಎಷ್ಟು ಕೊಡ್ತೀವೋ ಅಷ್ಟೇ ಬಾಡಿ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ, ವೇಸ್ಟೇಜ್ನ ಬಾಡಿನ ಈಚೆ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ತುಂಬ ಜನ ಶೇಕ್ ಕುಡಿತಾರೆ, ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಶೇಕ್ ತೊಗೊಳ್ತಾರೆ, ಮತ್ತು ಜಿಮ್ಮಲ್ಲಿರೋಂಥ ಪ್ರೋಟೀನ್ ಯೂಸ್ ಮಾಡ್ತಾರೆ, ಎಲ್ಲ ಯೂಸ್ ಮಾಡ್ತಾರೆ. ಸರಿ ನೀರು ಕುಡಿಯೋದಿಲ್ಲ, ಸರಿಯಾದಂಥ ಬೇರೆ ಬೇರೆ ಹವ್ಯಾಸಗಳು ಸರಿ ಇಲ್ಲದಿರೋದ್ರಿಂದ ಬಾಡಿನಲ್ಲಿ ಹಂಗೆ ಸ್ಟೋರ್ ಆಗಿ ಮೇ ಬಿ ಚಾನ್ಸಸ್ ಇರುತ್ತೆ. ಬಟ್ ನನ್ನ ಕಂಡಂಗೆ ಅದೆಲ್ಲೂ ಇಲ್ಲ, ಇಟ್ಸ್ ಅ ಮಿತ್. ಸೊ ಪ್ರೋಟೀನ್ ತಿನ್ನೋದ್ರಿಂದ ಯಾವುದೇ ರೀತಿಯಿಂದ ಬಾಡಿಗೆ ಹಾನಿ ಖಂಡಿತ ಇಲ್ಲ. ಪ್ರೋಟೀನ್ ಜಾಸ್ತಿ ಇದ್ರೆ ಬಾಡಿದಲ್ಲಿ ಫ್ಯಾಟಾಗಿ ಕನ್ವರ್ಟ್ ಆಗುತ್ತೆ, ವಿನಃ ಸ್ಟೋನ್ ಆಗಿ ಕನ್ವರ್ಟ್ ಆಗೋದು ಚಾನ್ಸಸ್ ತುಂಬ ಕಮ್ಮಿ, ಚಾನ್ಸೇ ಇಲ್ಲಪ್ಪ. ಹಂಗ ನೀವು ಇನ್ನೂ ಬೇಕಾದ ಟೆಸ್ಟ್ ಮಾಡ್ಬೋದು. ಕಿಡ್ನಿ ಫೌಂಡೇಶನ್ ಆಗಿದೆ, ಕಿಡ್ನಿ ಹಾಸ್ಪಿಟಲ್ಗಳಾಗಲಿಲ್ಲ, ಓಕೆ ಇಲ್ಲಿ ಕಿಡ್ನಿ ಪೇಷೆಂಟ್ಸ್ಗಳೆಲ್ಲ ಇರ್ತಾರಲ್ಲ, ಸೊ ನಿಮಗೆ ಕಿಡ್ನಿಲಿ ಸ್ಟೋನ್ ಆಗೋದಕ್ಕೆ ಅಥವಾ ಕಿಡ್ನಿ ಈ ಥರ ಡಯಾಲಿಸಿಸ್ಗೆ ಬರೋದಕ್ಕೆ, ಕಿಡ್ನಿ ಈ ಥರ ಪ್ರಾಬ್ಲಮ್ ಆಗೋದಕ್ಕೆ ನೀವೇನು ಪ್ರೋಟೀನ್ ಪೌಡರ್ ತೊಗೊಂಡಿದ್ರಾ ಅಂತ ಕೇಳಿ ನೋಡಿ. ಸೊ ಆನ್ಸರ್ ನಿಮಗೂ ಸಿಗುತ್ತೆ. ಥ್ಯಾಂಕ್ ಯು ಸೊ ಮಚ್, ಈ ಒಂದು ವಿಷಯ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆ್ಯಂಡ್ ಇದೇ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಬೈ ಬೈ.